ವೆಲ್ಕಮ್ ಟು ಚಾಣಕ್ಯ ಮಲ್ಟಿ ಟ್ಯಾಲೆಂಟ್ ಅಕಾಡೆಮಿ. ಚಾಣಕ್ಯ ಮಲ್ಟಿ ಟ್ಯಾಲೆಂಟ್ ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು ನವೋದಯ ಎಂಟ್ರೆನ್ಸ್ ಕೋಚಿಂಗಲ್ಲಿ ಮೆಂಟಲ್ ಎಬಿಲಿಟಿ ಅನ್ನೋ ಪಾರ್ಟ್ನ ಮಾಡೋಣ. ಮೆಂಟಲ್ ಎಬಿಲಿಟಿಯಲ್ಲಿ ಫಸ್ಟ್ ಪಾರ್ಟ್ ಬಂದು ಆಡ್ ಒನ್ ಔಟ್ ಕ್ವೆಶನ್ಸ್. ಔಟ್ ಒನ್ ಔಟ್ ಕ್ವೆಶನ್ಸ್ ಅಂದರೆ ಗುಂಪಿಗೆ ಸೇರದ ಚಿತ್ರ, ಅಂದರೆ ಡಿಫ್ರೆಂಟ್ ಫಿಗರ್. ಈ ಅವರು ಫೋರ್ ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ 1, 2, 3, 4 ಪಿಕ್ಚರ್ಸ್ ಕೊಟ್ಟಿರ್ತಾರೆ. ಆ ಫೋರ್ ಪಿಕ್ಚರಲ್ಲಿ ಯಾವ ಫಿಗರು ಡಿಫ್ರೆಂಟ್ ಆಗಿದೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಇದರಲ್ಲಿ ಅಬ್ಸರ್ವ್ ಮಾಡೋಣ. ಫಸ್ಟ್ ಒನ್ ಎಕ್ಸಾಂಪಲಲ್ಲಿ ಇಲ್ಲಿ ಸ್ಕ್ವೇರ್ ಇದೆ. ಸ್ಕ್ವೇರ್ ಅಂದರೆ ಫೋರ್ ಲೈನ್ಸ್. ಸೊ ಒಳಗೆ ಚಿಕ್ಕದು ಸ್ಕ್ವೇರ್ ಇದೆ. ಇಲ್ಲಿ ಟ್ರಯಾಂಗಲ್ ಇದೆ. ಟ್ರಯಾಂಗಲ್ ಒಳಗೆ ಟ್ರಯಾಂಗಲ್ ಇದೆ. ಇಲ್ಲಿ ಟ್ರಯಾಂಗಲ್, ಟ್ರಯಾಂಗಲ್. ಸೊ ಇಲ್ಲಿ ಸರ್ಕಲ್ ಇದೆ. ಸರ್ಕಲ್ ಒಳಗೆ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಸೊ ಈ ಫೋರ್ ಫಿಗರ್ಸ್ ನೋಡಿದಾಗ ನಮಗೆ ಯಾವ ಫಿಗರ್ ಡಿಫ್ರೆಂಟ್ ಆಗಿದೆ ಅನಿಸುತ್ತೆ? ಸೊ ಇದು ಸ್ಕ್ವೇರ್, ಸ್ಕ್ವೇರ್ ಇದೆ, ಟ್ರಯಾಂಗಲ್ ಇದೆ. ಸೊ ಇದು ಟ್ರಯಾಂಗಲ್ ಇದೆ, ಬಟ್ ಇಲ್ಲಿ ಸರ್ಕಲ್ ಒಳಗೆ ಟ್ರಯಾಂಗಲ್ ಇರೋದ್ರಿಂದ ಈ ಫಿಗರ್ ಡಿಫ್ರೆಂಟ್ ಆಗುತ್ತೆ. ಸೊ ಇದು ಆಪ್ಷನ್ 4 ಇಸ್ ದ ಆನ್ಸರ್. ನಾ ಇನ್ನು ಆಪ್ಷನ್ 4ನ ಬಾಕ್ಸಲ್ಲಿ ಬರೀಬೇಕು 4 ಅಂತ. ಈ ಥರ ಡಿಫ್ರೆಂಟ್ ಫಿಗರ್ಸ್ ಕೊಟ್ಟಾಗ ಎಕ್ಸಾಮಲ್ಲಿ ಯಾವುದು ಡಿಫ್ರೆಂಟ್ ಆಗಿರುತ್ತೆ ಅನ್ನೋ, ಒಂದು ಮಾತ್ರ ಡಿಫ್ರೆಂಟ್ ಆಗಿರುತ್ತೆ, ಇನ್ನು 3 ಮತ್ತು ಸಿಮಿಲರ್ ಆಗಿರುತ್ತೆ, ಅದನ್ನ ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟು ಸೆಕೆಂಡ್ ಫಿಗರ್ ನೋಡೋಣ. ಸೆಕೆಂಡ್ನಲ್ಲಿ 4 ಆಪ್ಷನ್ಸ್ ಇದೆ. ಒಂದು ಟ್ರಯಾಂಗಲ್ ಇದೆ, ಟ್ರಯಾಂಗಲ್ ಮಧ್ಯೆ ಒಂದು ಲೈನ್ ಇದೆ. ಸೊ ಇಲ್ಲಿ 2 ಡಾಟ್ಸ್ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಡಾಟ್ಸ್ ಬಂದು ಲೆಫ್ಟ್ ಸೈಡ್ ಇದೆ. ಇಲ್ಲಿ ಮಧ್ಯದಲ್ಲಿ ಟ್ರಯಾಂಗಲ್ ಒಳಗೆ ಈ ಕಡೆ ಒಂದು ಡಾಟ್ ಇದೆ, ಈ ಕಡೆ ಒಂದು ಡಾಟ್ ಇದೆ. ಇಲ್ಲಿ ನೋಡಿ, ಈ ಟ್ರಯಾಂಗಲಲ್ಲಿ ಸೇಮ್ ಸೈಡು 2 ಡಾಟ್ ಕೊಟ್ಟಿದ್ದಾರೆ. ಈ ಟ್ರಯಾಂಗಲಲ್ಲಿ ಕೂಡ ಸೇಮ್ ಸೈಡ್ ಡಾಟ್ಸ್ ಇದೆ. ಸೊ 3 ಫಿಗರ್ಸು, ಫಿಗರ್ 1 ಮತ್ತು ಫಿಗರ್ 3, ಫಿಗರ್ 4ಲ್ಲಿ ನೋಡಿದಾಗ ಸೇಮ್ ಸೈಡು ನಮಗೆ ಡಾಟ್ಸ್ ಕೊಟ್ಟಿದ್ದಾರೆ. ಬಟ್ ಫಿಗರ್ 2ಲ್ಲಿ ನೋಡಿದಾಗ ಇದು ಡಿಫ್ರೆಂಟ್ ಸೈಡ್ಸ್ ಇದೆ. ಡಿಫ್ರೆಂಟ್ ಸೈಡ್ಸ್ ಅಂದರೆ 2 ಸೈಡ್ಸಲ್ಲೂ 2 ಡಾಟ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಫಿಗರ್ 2 ಡಿಫ್ರೆಂಟ್ ಆಗಿ ಅನಿಸುತ್ತೆ. ಸೊ ಇದು ಆಪ್ಷನ್ 2 ಇಸ್ ದ ಆನ್ಸರ್ ಇಯರ್. ನೆಕ್ಸ್ಟು 3rd 1 ನೋಡಿದಾಗ ಇಲ್ಲಿ ಅಡಿಷನ್ ಸಿಂಬಲ್ ಇದೆ, ಪ್ಲಸ್ ಇದೆ, ಇಂಟು ಇಸ್ ಈಕ್ವಲ್ ಟು ಮತ್ತು ಸರ್ಕಲ್ ಇದೆ. ಸೆಕೆಂಡ್ ಫಿಗರ್ ಅಬ್ಸರ್ವ್ ಮಾಡಿದಾಗ ಇಂಟು, ಸರ್ಕಲ್, ಟ್ರಯಾಂಗಲ್ ಮತ್ತು ಇಸ್ ಈಕ್ವಲ್ ಟು ಇದೆ. 3rd ಫಿಗರ್ ನೋಡಿ, ಸರ್ಕಲ್ ಇಂಟು ಇಸ್ ಈಕ್ವಲ್ ಟು ಮತ್ತು ಪ್ಲಸ್ ಇದೆ. 4th ಫಿಗರಲ್ಲಿ ಸರ್ಕಲ್ ಇಂಟು ಇಸ್ ಈಕ್ವಲ್ ಟು ಮತ್ತು ಪ್ಲಸ್ ಫಿಗರ್ ಇದೆ. ಸೊ ಈ 4 ಫಿಗರ್ಸಲ್ಲಿ ಯಾವುದು 3 ಫಿಗರ್ಸ್ ಸಿಮಿಲರ್ ಆಗಿದೆ ನೋಡೋಣ. ಈಗ ಈ ಫಸ್ಟ್ ಫಿಗರ್ ನೋಡಿ ಮತ್ತು 3rd ಫಿಗರ್ ನೋಡಿ, ಸೇಮ್ ಇದೆಯಾ? ನೆಕ್ಸ್ಟ್ 4th ಫಿಗರ್ ನೋಡಿ, ಸೇಮ್ ಇದೆ. ಬಟ್ ಸೆಕೆಂಡ್ ಪಿಕ್ಚರಲ್ಲಿ ನೋಡಿದಾಗ ನಾವು ಇಲ್ಲಿ ಇಂಟು, ಸರ್ಕಲ್ ಮತ್ತು ಟ್ರಯಾಂಗಲ್ ಇಸ್ ಈಕ್ವಲ್ ಟು ಇದೆ. ಈ 3 ಫಿಗರ್ಸಲ್ಲೂ ಈ ಟ್ರಯಾಂಗಲ್ ಇಲ್ಲ. ಸೊ ಇದು ಡಿಫ್ರೆಂಟ್ ಫಿಗರ್ ಆಗುತ್ತೆ. ಆಪ್ಷನ್ 2 ಇದಕ್ಕೆ ಆನ್ಸರ್ ಆಗುತ್ತೆ. ಸೊ ಇದೇ ರೀತಿ ಎಕ್ಸಾಮಲ್ಲಿ 4 ಫಿಗರ್ಸ್ ಕೊಟ್ಟಿರ್ತಾರೆ. ಯಾವ ಫಿಗರ್ ಡಿಫ್ರೆಂಟ್ ಆಗಿದೆ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದೇ ರೀತಿ ಮುಂದೆ ನಾವು ಆಡ್ 1 ಔಟ್ ಇನ್ನೂ ತುಂಬ ಕ್ವೆಶನ್ಸ್ ಮಾಡೋಣ. ಇದೇ ರೀತಿ ಮಾಡಬೇಕು, ನೀವು ಚಾನಲ್ನ ನೀನು ವಿಡಿಯೋಸ್ ನೋಡಬೇಕು ಅಂದರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕಾಗತ್ತೆ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.